ಅಡಿಯ ಪ್ರತಿಮೆಯನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮಕ್ಕೆ ನವೆಂಬರ್ 11 ಅನಾವರಣಗೊಳ್ಳಲಿದ್ದು ಏನಿವತ್ತು ಕೆಂಪೇಗೌಡರ ರಥ 31 ಮತ್ತು 1 ತಾಲೂಕಾದ್ಯಂತ ಪಂಚಾಯತಿ 30 ಪಂಚಾಯತಿಗಳು ಹಾಗೂ ನಮ್ಮ ನಗರ ಘಟಕದಲ್ಲಿ ಏನು ರಥಯಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಈ ಭಾಗದ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಏನು ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನು ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಸೇರಿದ್ರಿ. ಈ ಕಾರ್ಯಕ್ರಮದ ಎಲ್ಲ ಸಮುದಾಯಗಳನ್ನು ಎಲ್ಲ ವರ್ಗದ ಜನ ಸೇರಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೊಳಿಸೋಣ. ಹಾಗೆ ಈ ಒಂದು ಮಹತ್ವಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಜೈ ಕೆಂಪೇಗೌಡ. 31 ನಮ್ಮ ಕೆಂಪೇಗೌಡರ ಪುತ್ತಲೆಯ ಅನಾವರಣ ಒಂದು ರಥಯಾತ್ರೆ ಬರ್ತಾ ಇದೆ ನಮ್ಮ ತಾಲೂಕಿಗೆ. ಆವತ್ತು ಮುಳಬಾಗಿಲು ತಾಲೂಕಿನಿಂದ ಕಪ್ಪಲ್ಮಡುಗು ಗ್ರಾಮ ಪಂಚಾಯತಿ ಮುಖಾಂತರ ನಗರ ಎಲ್ಲ ಪಂಚಾಯತಿಗಳಿಗೂ ರಥಯಾತ್ರೆ ನಡೆಯುತ್ತೆ. ಆ ಯಾತ್ರೆಯಲ್ಲಿ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಮ್ಮ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವೆಲ್ಲನೂ ಸೇರಿದ್ವಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಾಗಿರೋದ್ರಿಂದ ಎಲ್ಲ ಜನಾಂಗದ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿ ಮಾಡಬೇಕೆಂದು ಕಳಕಳಿಯಿಂದ ತಮ್ಮಲ್ಲೆಲ್ಲ ಬೇಡ್ಕೊಳ್ತಾ ಇದ್ದೀನಿ.